ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನಿಂದ 5 ಮತ್ತು 8 ತರಗತಿ ಪಬ್ಲಿಕ್ ಪರೀಕ್ಷೆಯನ್ನು ಸಾಕಷ್ಟು ವಿದ್ಯಾರ್ಥಿಗಳು ಬರಿತಾ ಇದ್ದೀರಾ. ಇದು ನಿಮಗೆ ಮೊಟ್ಟ ಮೊದಲ ಪಬ್ಲಿಕ್ ಪರೀಕ್ಷೆ ಆಗಿರುತ್ತೆ. ತಲೆ ಕೆಡಿಸ್ಕೊಬೇಡಿ ವಿದ್ಯಾರ್ಥಿಗಳೇ, ಆರಾಮಾಗಿ ಬರೀರಿ, ಪರೀಕ್ಷೆ ಕೂಡ ಈಸಿಯಾಗಿ ಆಗುತ್ತೆ. ನಂತರ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳ ರೀತಿ ಪೋಷಕರಿಗೆ ಕೂಡ ಗೊಂದಲ ಇರುತ್ತೆ, 5 ಮತ್ತು 8 ತರಗತಿ ಪಬ್ಲಿಕ್ ಪರೀಕ್ಷೆ ಫೇಲ್ ಮಾಡ್ತಾರ ಅಂತ. ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೂಡ ತಿಳಿಸಿಕೊಡ್ತೀವಿ. ನಿಮಗೆ ಗೊತ್ತಿರೋ ಹಾಗೆ 5 ಮತ್ತು 8 ತರಗತಿ ಪಬ್ಲಿಕ್ ಪರೀಕ್ಷೆ ಕುರಿತು ಹೈಕೋರ್ಟ್ ಸದಸ್ಯ ಪೀಠದವರು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋಂಗಿಲ್ಲ ಅಂತ. ಈ ಹಿಂದೆ ರಾಜ್ಯ ಸರ್ಕಾರದವರು ಕೂಡ ನಿರ್ಧಾರ ಮಾಡಿದರು, ಯಾವ ವಿದ್ಯಾರ್ಥಿಗಳನ್ನು ನಾವು ಫೇಲ್ ಮಾಡೋದಿಲ್ಲ ಅಂತ. ಆ ಕಂಡೀಷನ್ ಈ ಕಂಡೀಷನ್ ಎರಡು ಕೂಡ ಮ್ಯಾಚ್ ಆಗುತ್ತೆ. ಈ ವರ್ಷ ಆಗಲಿ ಯಾವುದೇ 5 ಮತ್ತು 8 ಪಬ್ಲಿಕ್ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳನ್ನು ಕೂಡ ಫೇಲ್ ಮಾಡೋಂಗಿಲ್ಲ ಅಂತೇಳಿ ಅಧಿಕೃತ ಆದೇಶ ಬಂದಿದೆ. ನಂತರ ಇಲ್ಲಿ ಮೇಯ್ನಾಗಿ ರಿಸಲ್ಟ್ ಬಗ್ಗೆ ಹೇಳೋದಾದರೆ, ರಿಸಲ್ಟ್ ಕೂಡ ಗೌಪ್ಯವಾಗಿಡಬೇಕು ಅಂತ ಹೇಳಿದ್ದಾರೆ. ಬೋರ್ಡಿಂದ ನಿಮ್ಮ ವಿದ್ಯಾರ್ಥಿಗಳಿಗೆ ಗೌಪ್ಯವಾಗಿ ಬರಬೇಕು, ಅದನ್ನು ಪಬ್ಲಿಕ್ಕಲ್ಲಿ ಅವೈಲೇಬಲ್ ಮಾಡಬಾರ್ದು. ಈಗ ಹೇಗೆ SSLC PUC ಪಬ್ಲಿಕ್ಕಲ್ಲಿ ಅವೈಲೇಬಲ್ ಆಗುತ್ತೆ ಅದೇ ಥರ ಪಬ್ಲಿಕ್ಕಲ್ಲಿ ಅವೈಲೇಬಲ್ ಮಾಡಬಾರ್ದು, ಗೌಪ್ಯವಾಗಿಡಬೇಕು ರಿಸಲ್ಟನ್ನು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಯಾವುದೇ ವಿದ್ಯಾರ್ಥಿಗಳನ್ನ ಫೇಲ್ ಮಾಡೋಂಗಿಲ್ಲ, ನಿಮ್ಮ ಕಲಿಕಾ ದೃಷ್ಟಿಯಿಂದ, ಕಲಿಕಾ ಚೇತರಿಕೆ ದೃಷ್ಟಿಯಿಂದ ಆ ನಿಟ್ಟಿನಲ್ಲಿ ಮಾತ್ರ ನಿಮಗೆ ಪಬ್ಲಿಕ್ ಪರೀಕ್ಷೆಯನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾವುದೇ ಊಹಾಪೋಹವನ್ನು ಪಡಬೇಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಪೋಷಕರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.